ಹಲೋ ಎವ್ರಿ ಒನ್ ದಿಸ್ ಇ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫೇಸ್ಬುಕ್ ನಲ್ಲಿ ಫೋಟೋ ಅಥವಾ ವಿಡಿಯೋನ ಸಂಪೂರ್ಣವಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನ ಕುರಿತು ಚರ್ಚೆ ಮಾಡೋಣ ಯಾರಿಗೂ ಸಿಗಿದ್ರು ಹಾಗೆ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನ ಕುರಿತು ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ನಲ್ಲಿ ಮೊದಲ ಒಂದು ವಿಡಿಯೋ ಇತ್ತು ಸ್ನೇಹಿತರೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅಥವಾ ಫೋಟೋ ವಿಡಿಯೋನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಇತ್ತು ಆದರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಸ್ನೇಹಿತರೆ ಮೊದಲು ಫೇಸ್ಬುಕ್ನವರು ಡಿಲೀಟ್ ಅಂತ ನೇರವಾಗಿ ಆಪ್ಷನ್ ಕೊಟ್ಟಿದ್ರು ಸ್ನೇಹಿತರೆ ಆದರೆ ಇತ್ತೀಚೆಗೆ ಅದೇ ಆಪ್ಷನ್ನ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಆದರೆ ನಮ್ಮ ಚಾನಲ್ನಲ್ಲಿ ಇರೋ ವಿಡಿಯೋನ ಈಗ ಇನ್ನು ಇದುವರೆಗೂ ಜನರು ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಆ ವಿಡಿಯೋನಲ್ಲಿ ಡಿಲೀಟ್ ಅಂತ ಡಿಲೀಟ್ ಅಂತ ನೇರವಾಗಿ ಆಪ್ಷನ್ ಇದೆ ಸ್ನೇಹಿತರೆ ಈಗ ಫೇಸ್ಬುಕ್ನಲ್ಲಿ ಹೋಗಿ ನೋಡಿದರೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಆ ರೀತಿ ಕನ್ಫ್ಯೂಸ್ ಆಗ್ತಾ ಇದೆ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ ಅದಕ್ಕಾಗಿ ನಾನು ಇದು ಒಂದು ಬೇರೆ ವಿಡಿಯೋನ ಮಾಡಿಬಿಟ್ಟು ಹೇಳ್ಬೇಕು ಅಂತಂದ ಅದನ್ನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿಬಿಟ್ಟು ಒಂದು ವಿಷಯವನ್ನು ತಿಳಿಯೋಣ ಸ್ನೇಹಿತರೆ ನಾನು ನನ್ನ ಫೇಸ್ಬುಕ್ನ ಓಪನ್ ಮಾಡಿದ್ದೀನಿ ಇಲ್ಲಿ ಒಂದು ಫೋಟೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಈಗ ಜಸ್ಟ್ ನಾವು ಈಗ ಒಂದು ನಿಮಿಷ ಆಗಿಲ್ಲ ಸ್ನೇಹಿತರೆ ಈ ಫೋಟೋನ ನಿಮಗೆ ನಾನು ಡಿಲೀಟ್ ಮಾಡಿ ತೋರಿಸ್ಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ಈ ಫೋಟೋನ ನಾವು ಡಿಲೀಟ್ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲು ಇಲ್ಲಿ ಮೇಲ್ಗಡೆ ಟಾಪಿಗೆ ಬರಬೇಕು ಸ್ನೇಹಿತರೆ ಬಂದ ಮೇಲೆ ಇಲ್ಲಿ ನಮ್ಮ ಪ್ರೊಫೈಲ್ ಫೋಟೋ ಶೋ ಆಗುತ್ತೆ ಇಲ್ಲಿ ಇಲ್ಲಿ ಆಗುತ್ತೆ ಸ್ನೇಹಿತರೆ ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಫೋಟೋಗಳು ಹಾಗೂ ವಿಡಿಯೋಗಳು ಮತ್ತು ಶೇರ್ ಮಾಡಿರುವಂಥ ಯಾವುದೇ ಪೋಸ್ಟ್ ಇದ್ದರೂ ಇಲ್ಲಿ ಸೀರಿಯಲ್ ಆಗಿ ಬರುತ್ತೆ ಸ್ನೇಹಿತರೆ ಈಗ ನಾನು ಈ ಫೋಟೋನ ಡಿಲೀಟ್ ಮಾಡಿ ಮಾಡ್ವಿ ನಿಮಗೆ ತೋರಿಸ್ಬೇಕು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಮೊಟ್ಟ ಮೊದಲು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಬದಲಾವಣೆ ಅಂತ ಹೇಳಿದ್ನಲ್ಲ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ನ ಬದಲಾಗಿ ಇಲ್ಲಿ ಟು ರೀಸೈಕಲ್ ಬಿನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ರೀಸೈಕಲ್ ಬಿನ್ ಟು ರೀಸೈಕಲ್ ಬಿನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಮೂವ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಪ್ರೊಫೈಲ್ನಿಂದ ಇದು ಸಂಪೂರ್ಣವಾಗಿ ಡಿಲೀಟ್ ಆಗಿಬಿಟ್ಟು ರೀಸೈಕಲ್ ಬಿನ್ನಲ್ಲಿ ಹೋಗಿ ಸೇವ್ ಆಗಿರುತ್ತೆ ಸ್ನೇಹಿತರೆ ಅಲ್ಲಿಂದ ನಾವು ಯಾವ ರೀತಿ ನಮಗೆ ಬೇಕಂದರೆ ನಾವು ಡಿಲೀಟ್ ಮೇಲೆ ಮಾಡಿದ ಮೇಲೆ ಒಂದು ವೇಳೆ ನಮಗೆ ಆ ಫೋಟೋ ಬೇಕು ಅಂತಂದರೆ ನಾವು ಹೋಗಿಬಿಟ್ಟು ರಿ ರೀಸೈಕಲ್ ಬನ್ನಿಂದ ರಿಕವರ್ ಮಾಡ್ಕೋಬೋದು ಸ್ನೇಹಿತರೆ ಅದ್ರ ಬಗ್ಗೆ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೀವಿ ಸ್ನೇಹಿತರೆ ಅದರ ಲಿಂಕನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ನೇರವಾಗಿ ಆ ವೀಡಿಯೋನ ನೋಡಿ ಆ ಫೇಸ್ಬುಕ್ನಲ್ಲಿ ಡಿಲೀಟ್ ಮಾಡಿರುವಂಥ ಫೋಟೋನ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅನ್ನೋದನ್ನ ಕುರಿತು ನೀವು ತಿಳ್ಕೊಬೋದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಫಸ್ಟಿಗೆ ಇತ್ತು ಸ್ನೇಹಿತರೆ ಆದರೆ ಈ ಇಲ್ಲಿಂದ ಅದು ಮಾಯ ಆಗಿದೆ ಅಂದರೆ ಆ ಆಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ಕೊಟ್ಟಿರುವಂತ ಮಾಹಿತಿ ಸ್ವಲ್ಪ ಆದರೂ ಅರ್ಥವಾಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಕೊಟ್ಟಿರುವಂತಹ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ